ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ, ಸೊ ನೋಡೋಣ, ಬನ್ನಿ. ಮಾರ್ನಿಂಗ್ ಎಲ್ಲ ನಾನು ಸ್ವಲ್ಪ ಬಿಸಿನೀರೆಲ್ಲ ಕುಡ್ಕೊಂಡು ಇಲ್ಲಿ ಬ್ರೇಕ್ಫಾಸ್ಟಿಗೆ ಅಂಥೇಳಿ ನಾನು ಪಾಲಕ್ ಮತ್ತು ಮೆಂತೆ ಅನ್ನ ಹಾಕಿ ಪರೋಟ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗೀ ಹಚ್ಕೊಂಡು ಇದನ್ನೆಲ್ಲ ಟಿಫಿನ್ ಮುಗಿಸ್ಕೊಂಡು ನಾವಿವತ್ತು ಹೋಗ್ತಾ ಇದ್ದೀವಿ ಔಟ್ಸೈಡ್. ಸೊ ನಮ್ಮ ಪಾಪು ಹುಟ್ಟಿದಾಗಿಂದನು ನಾನು ಯಾವತ್ತೂ ಈ ಪ್ಲೇಸಿಗೆ ನಮ್ಮ ಪಾಪುನ ಕರ್ಕೊಂಡು ಹೋಗಿದ್ದಿಲ್ಲ. ಈ ಪ್ಲೇಸ್ ಅಂದರೆ ಈ ಥರದ ಪ್ಲೇಸಿಗೆ ನಾನು ಕರ್ಕೊಂಡು ಹೋಗಿದ್ದಿಲ್ಲ. ಅದಕ್ಕೆ ಈ ಸರಿ ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ, ಫುಲ್ ವಿಡಿಯೋನ ನೋಡಿ. ಸೊ ಯಾರೆಲ್ಲ ನನ್ನ ವಿಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈಗ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ನಾವು ಬಂದಿದ್ದೀವಿ ಒಂದು ಒಳ್ಳೆ ಸುಂದರವಾದ ಜಾಗ, ಮಕ್ಕಳಿಗೆಲ್ಲ ಇಷ್ಟ ಆಗುವಂಥದ್ದು. ಈಗಿನ ಇದರಲ್ಲಿ ಈ ಥರ ಜಾಗಗಳು ತುಂಬ ಕಡಿಮೆನೇ ಆಗ್ತಾ ಇದ್ದಾವೆ. ಇನ್ನೂ ಹೆಚ್ಚಿನದು ಈ ಥರದ್ದು ಪ್ಲೇಸ್ಗಳಾದರೆ ಚೆನ್ನಾಗಿರುತ್ತೆ. ಎಸ್, ನಾವು ಬಂದಿದ್ದೀವಿ ಝೂ, ನಮ್ಮ ಊರಿಗೆ ನಿಯರ್ ಆಗುವಂಥ ಗದಗ ಝೂಗೆ ಬಂದಿದ್ದೀವಿ. ನಾನು ಬಂದಿರೋದು ಫಸ್ಟ್ ಟೈಮೇ ಇಲ್ಲಿ. ಮಕ್ಕಳನ್ನ ಕರ್ಕೊಂಡು ಬಂದರೆ ಪ್ರಾಣಿಗಳನ್ನೆಲ್ಲ ಪರಿಚಯ ಮಾಡಿಸ್ಬೋದು. ಸೊ ಹಾಗಾಗಿ ನಾವು ಬಂದ್ವಿ. ಇಲ್ಲಿ ಇದೆ, ಎಂಟ್ರೆನ್ಸ್ ಇದೆ. ಸೊ ಟಿಕೆಟ್ ಒಬ್ಬರಿಗೆ 50 ರುಪೀಸ್ ಮೇ ಬಿ ಇದೆ ಅಂತ ಅನಿಸುತ್ತೆ. 15 or 30 ನಂಗೆ ಅಷ್ಟು ಗೊತ್ತಿಲ್ಲ. 5 ವರ್ಷದಿನ ಮಕ್ಕಳಿಗೆ ಇರಲ್ಲ, 5 ವರ್ಷದ ಮೇಲಿನ ಮಕ್ಕಳಿಗೆ ಟಿಕೆಟ್ ಇದೆ. ಸೊ ಒಳಗಡೆ ಎಂಟ್ರೆನ್ಸಿಗೆ ನಮಗೆ ವೆಲ್ಕಮ್ ಮಾಡಿದ್ದು ಆಸ್ಟ್ರಿಚ್. ಎಸ್, ನಿಮಗೆ ಸ್ಟಾರ್ಟಿಂಗಲ್ಲೇ ಆಸ್ಟ್ರಿಚ್ ಎಲ್ಲ ಸಿಗ್ತವೆ ಇಲ್ಲಿ. ಚಿಕ್ಕ ಆಸ್ಟ್ರಿಚ್ ಇದ್ದಾವೆ, ದೊಡ್ಡವೂ ಇದ್ದಾವೆ. ತುಂಬ ಚೆನ್ನಾಗಿದೆ ಇದು ಝೂ. ಬಂದು ನಾವು ಊರಿಂದ ಬರೋಕ್ಕಾದ್ರೆ ಫುಲ್ಲು ಕೋಲ್ಡ್ ಆಗಿತ್ತು ಕ್ಲೈಮೇಟು, ಇಲ್ಲಿ ಮಳೆ ಬರುತ್ತೇನೋ ಅಂತ. ಇಲ್ಲಿ ಬಂದಾಗ ತುಂಬಾ ಬಿಸಿಲಿತ್ತು. ಸೊ ಇಲ್ಲೆಲ್ಲ ಆಮೆಗಳು ಇದ್ದಾವೆ, ವೆರೈಟೀಸ್ ಆಫ್ ಆಮೆಗಳಿದ್ದಾವೆ. ತುಂಬ ಅಂದರೆ ತುಂಬಾ ಆಮೆಗಳಿದ್ವು ಇಲ್ಲಿ. ಹಾಗೆ ಇವುಗಳನ್ನೆಲ್ಲ ಸಾಕ್ತಾ ಮುಂದೆ ಪಕ್ಷಿಗಳಿದ್ದಾವೆ, ಬೇರೆ ಬೇರೆ ದೇಶದ ಪಕ್ಷಿಗಳು ಇಲ್ಲಿ ನೀವು ನೋಡ್ಬೋದು. ಹಾಗೆ ಹುಲಿ ಇದೆ, ಕರಡಿ ಇದೆ, ಸಿಂಹ ಇದೆ, ಚಿರತೆ ಇದೆ. ನಮಗೆ ಮಿಸ್ ಆಗಿದ್ದೇನು ಅಂದರೆ ಸಿಂಹ ಕಾಣಲಿಲ್ಲ, ಹುಲಿ ಕಾಣಲಿಲ್ಲ. ಹುಲಿ ಮಲ್ಕೊಂಡ್ಬಿಟ್ಟಿತ್ತು ಪಾಪ, ಚೆನ್ನಾಗೆಲ್ಲ ತಿನ್ಕೊಂಡ್ಬಿಟ್ಟಿದ್ದಾವೆ, ಮಲಗಿಬಿಟ್ಟಿದ್ವು. ಆದಷ್ಟು ಪ್ರಾಣಿಗಳೆಲ್ಲ ಮಲ್ಕೊಂಡ್ಬಿಟ್ಟಿದ್ವು. ಇನ್ನು ಕೆಲವು ಪ್ರಾಣಿಗಳು ಓಡಾಡ್ತಾ ಇದ್ವು, ಇಲ್ಲಿ ನೋಡ್ತಿರ್ಬೋದು ನೀವು. ಬೇರೆ ದೇಶದ ಪಕ್ಷಿಗಳು ಎಲ್ಲ ಇದ್ದಾವೆ ಇಲ್ಲಿ. ಹಾಗೆ ಜಿಂಕೆಗಳಿದ್ದಾವೆ, ವೆರೈಟೀಸ್ ಆಫ್ ಜಿಂಕೆಗಳು ನಿಮಗೆ ಸಿಗ್ತವೆ ಇಲ್ಲಿ ನೋಡೋಕ್ಕೆ. ಎಷ್ಟು ವೆರೈಟೀಸ್ ಅಂದರೆ ನಾವು ನೋಡೇ ಇರಲ್ಲ, ಅಷ್ಟೊಂದು ವೆರೈಟೀಸ್ ಜಿಂಕೆಗಳೆಲ್ಲ ಇದ್ದಾವೆ ಇಲ್ಲಿ. ಬೇರೆ ಬೇರೆ ದೇಶದ ಕಡೆಯಿಂದ ಬಂದಿರುವಂಥ ಜಿಂಕೆಗಳಿದ್ದಾವೆ. ಸಿಂಹನೂ ನಮಗೆ ನೋಡೋಕ್ಕೆ ಸಿಗಲೇ ಇಲ್ಲ ಇಲ್ಲಿ. ಅದು ಕೂಡ ಎಲ್ಲಿ ಹೋಗಿ ಔತ್ಕೊಂಡಿತ್ತೋ ಗೊತ್ತಿಲ್ಲ, ಹೋಗ್ಬಿಟ್ಟಿತ್ತು. ಇಲ್ಲಿ ದೊಡ್ಡದಾಗಿರೋ ಆಸ್ಟ್ರಿಚ್ ಇದೆ. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಚಿಕ್ಕ ಚಿಕ್ಕವು ಇದ್ವು, ಇಲ್ಲಿ ಮಾತ್ರ ತುಂಬ ದೊಡ್ಡ ದೊಡ್ಡದಾಗೇ ಇದ್ದಾವೆ. ಇದೆಲ್ಲ ಆದ ನಂತರ ಮೊಸಳೆಗಳು ಇದ್ದಾವೆ ಇಲ್ಲಿ. ಮೊಸಳೆಗಳು ಅಷ್ಟೇ, ತುಂಬಾ ಇದ್ವು, ಮರಿಗಳು ಇದ್ವು, ತುಂಬ ದೊಡ್ಡ ದೊಡ್ಡ ಮೊಸಳೆನೂ ಇದ್ವು. ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಮಕ್ಕಳಿಗೆ ಟಿವಿನಲ್ಲಿ ತೋರಿಸ್ತೀವಿ, ಮೊಬೈಲಲ್ಲಿ ತೋರಿಸ್ತೀವಿ, ಫೋಟೋಗಳಲ್ಲೆಲ್ಲ ತೋರಿಸ್ತೀವಿ. ಸೊ ರಿಯಲ್ಲಾಗಿ ತೋರಿಸೋದು ಎಷ್ಟೊಂದು ಖುಷಿ ಅಲ್ವಾ ಮಕ್ಕಳಿಗೆಲ್ಲ. ಇನ್ನೂ ಸಾಕಷ್ಟು ಜೂಗಳು ಆಗಿ ಇನ್ನೂ ಸಾಕಷ್ಟು ಪ್ರಾಣಿಗಳು ಬಂದರೆ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತೋರಿಸೋಕ್ಕೆ. ಈಗ ಎಲ್ಲಿ ಪ್ರಾಣಿಗಳನ್ನ ನಾವು ನೋಡಬೇಕು ಅಂದರೆ ಟಿವಿನಲ್ಲಿ, ಫೋಟೋನಲ್ಲಿ, ಮೊಬೈಲಲ್ಲಿ ನೋಡೋಕ್ಕೆ ಸಾಧ್ಯ. ರಿಯಲ್ಲಾಗಿ ತುಂಬಾ ಕಡಿಮೆ ಆಗಿದ್ದಾವೆ ಪ್ರಾಣಿಗಳು. ಇಲ್ಲಿ ನೋಡ್ತಿರ್ಬೋದು ನೀವು, ಜಿಂಕೆಗಳು ತುಂಬ ಇದ್ದಾವೆ, ವೆರೈಟೀಸ್ ವೆರೈಟೀಸ್ ಜಿಂಕೆಗಳು. ಚೆನ್ನಾಗಿ ಚೆನ್ನಾಗಿದ್ವು, ಅದರ ಹೆಸರುಗಳೇ ಗೊತ್ತಿರಲ್ಲ ನಮಗೆ. ಅಷ್ಟೊಂದು ಜಿಂಕೆಗಳಿದ್ದಾವೆ ಇಲ್ಲಿ, ಕಲರ್ ಕಲರ್ ಜಿಂಕೆಗಳಿದ್ದಾವೆ. ಅದ್ರ ಕೊಂಬುಗಳು ಅಂತಾರಲ್ವ, ಅದರಲ್ಲೂ ವೆರೈಟೀಸು, ಎರಡು ಇರೋದು, ನಾಲ್ಕು ಇರೋದು, ತುಂಬ ಉದ್ದ ಉದ್ದ ಆಗಿರೋದು, ಆ ಥರ ಎಲ್ಲ ಥರದ ಜಿಂಕೆಗಳು ಇಲ್ಲಿದ್ದಾವೆ. ಇಲ್ಲಿ ನಾವು ಬಂದಿದ್ದೀವಿ ಚೀತಾ ಅಥವಾ ಚಿರತೆ, ಚಿರತೆ ನೋಡೋಕೆ ಬಂದಿದ್ವಿ. ಇಲ್ಲಿ ಚಿರತೆ ಒಂದು ಮಾತ್ರ ಸರಿಯಾಗಿ ತಿನ್ಕೊಂಡು ವಾಕಿಂಗ್ ಮಾಡ್ತಾ ಇತ್ತು. ಅದ್ರ ಪಕ್ಕಕ್ಕೆ ಲಯನನ್ನು ಹಾಕಿದ್ದಾರೆ, ಬಟ್ ಆ ಲಯನ್ ಕಾಣಲೇ ಇಲ್ಲ ನಮಗೆ, ಎಲ್ಲ ಹೊತ್ಕೊಂಡಿತ್ತೋ ಗೊತ್ತಿಲ್ಲ. ನೋಡಿರೋದಂದರೆ ಚೀತಾ ಒಂದನ್ನೇ ನೋಡಿದ್ವಿ. ಇದನ್ನೆಲ್ಲ ನೋಡ್ಕೊಂಡಾದಮೇಲೆ
ಮುಂದೆ ಹೊರಟ್ವಿ. ಹಾಗೆ ಮುಂದೆ ಮೊಸಳೆ ಹತ್ರ ಹೊರಟ್ವಿ. ಮೊಸಳೆ ಕೂಡ ಚೆನ್ನಾಗಿ ತಿನ್ಕೊಂಡು ನಿದ್ರೆ ಮಾಡ್ತಾ ಇದ್ವು. ಒಂದಂತೂ ಬಾಯಿ ತಗೊಂಡು ಏನಾದರೂ ಹಾಕ್ತಾರೇನೋ ಅಂತ ಕಾಯ್ತಾ ಇತ್ತು ಏನೋ ಪಾಪ. ಆದರೆ ಅಲ್ಲಿ ಕೆಲವು ಜನಗಳಿರ್ತಾರಲ್ಲೋ ಪಾಪ, ಮಣ್ಣೆಲ್ಲ ಹಾಕ್ಬಿಟ್ರು ಆ ಮೊಸಳೆಗೆ ಬಾಯಲ್ಲಿ. ತುಂಬ ಬೇಜಾರಾಗುತ್ತೆ, ಯಾಕೆ ಈ ಥರ ಮಾಡ್ತಾರೆ ಜನಗಳು ಅಲ್ವಾ. ದಯವಿಟ್ಟು ಯಾರಾದರೂ ನೋಡೋಕೆ ಹೋದರೆ ಏನಾದರೂ ತಿನ್ನೋಕ್ಕಿದ್ರೆ ಹಾಕಿ ಬೇಡ ಅನ್ನೋಲ್ಲ, ಬಟ್ ಈ ಥರ ಎಲ್ಲ ಮಾಡಬೇಡಿ. ನಮಗೆ ನೋಡೋಕೆ ಸಿಗೋದೇ ಅಪರೂಪ. ಹಾಗಿದ್ದಾಗ ಈ ಥರ ಎಲ್ಲ ಮಾಡಿ ಅವು ಕೂಡ ಸಿಗದೇ ಇರೋ ಥರ ಮಾಡೋದೆಷ್ಟು ಬೇಜಾರಾಗುತ್ತೆ. ಈ ಕಡೆ ಇದು ಒಂದು ಇದ್ದರೆ ಆ ಕಡೆ ಎಷ್ಟೊಂದು ಮರಿಗಳು, ದೊಡ್ಡ ದೊಡ್ಡ ಮೊಸಳೆಗಳೆಲ್ಲ ಇದ್ವು. ಎಲ್ಲವೂ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾವೆ. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೊರಟ್ವಿ. ಮುಂದೆ ಮತ್ತೆ ಏನೇನು ಇರ್ಬೋದು ಅಂತ, ಬಟ್ ನಾವು ಹೋಗಿ ಟೈಮೇ ಚೆನ್ನಾಗಿದ್ದಿಲ್ಲ ಅನಿಸುತ್ತೆ. ಎಲ್ಲವೂ ಮಲಗಿರೋದಕ್ಕೆ ಬೇಜಾರಾಯ್ತು ಅಷ್ಟೇ. ಆಮೇಲೆ ಬರ್ತಾ ಮಧ್ಯಾಹ್ನ ಟೈಮಲ್ಲಿ ಫುಲ್ಲು ರಶ್ ಆಗಿಬಿಡ್ತು, ಜನಗಳು ತುಂಬ ಆಗಿಬಿಟ್ಟು. ಮೇ ಬಿ ಜನಗಳು ಬಂದಾಗೆ ಪ್ರಾಣಿಗಳು ಹೊರಗಡೆ ಬರ್ತವೆ ಅಂತ ಅನಿಸುತ್ತೆ. ಸೌಂಡಿಗಾದರೂ ಬರ್ಬೋದೇನೋ, ಇಲ್ಲಾಂದರೆ ಮಲ್ಕೊಂಬಿಡ್ತವೆ. ಹಾಗೆ ಇಲ್ಲಿ ಒಂದು ಕಡೆ ಕರಡಿಗಳಿದ್ವು, ಅವು ಫೈಟಿಂಗ್ ಆಡ್ತಾ ಇದ್ವು ಚೆನ್ನಾಗಿ. ಜನಗಳೆಲ್ಲ ಬಂದುಬಿಟ್ರು, ಹೋಗಿ ಅವು ಕೂಡ ಮಲ್ಕೊಂಬಿಟ್ರು. ನಂತರ ಇಲ್ಲೊಂದು ಒಳ್ಳೆ ಹಣ್ಣು ಸಿಕ್ತು ನನಗೆ, ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗ ನಮ್ಮ ಸ್ಕೂಲ್ ಗ್ರೌಂಡಲ್ಲಿ ಈ ಹಣ್ಣಿನ ಗಿಡಗಳು ತುಂಬ ಇರ್ತಿದ್ವು. ನಾವು ಇವನ್ನ ತಿಂತಾ ಇದ್ವಿ. ನಿಮಗೂ ಈ ಹಣ್ಣು ಏನಾದರೂ ನೆನಪಿದ್ರೆ, ನೀವು ತಿಂದಿದ್ದರೆ ಕಮೆಂಟ್ನಲ್ಲಿ ಹೇಳಿ ಈ ಹಣ್ಣಿಗೆ ಏನು ಹೇಳ್ತಾರೆ ಹೆಸರು ಅಂತ ನಾನು ಮರ್ತೋಗ್ಬಿಟ್ಟಿದ್ದೀನಿ. ನಂತರ ಇಲ್ಲಿ ಹಾರ್ಸ್ ರೈಡಿಂಗ್ ಇತ್ತು. ಸೊ ಹಾರ್ಸ್ ರೈಡಿಂಗ್ ನಮ್ಮ ಪಾಪ ಕೂತ್ಕೊಳ್ಳೋಕ್ಕೆ ತುಂಬಾ ಹೆದರ್ತಾ ಇತ್ತು. ಅವನು ಬರೀ ಹೆದರ್ತಾನೆ, ಯಾವುದ್ರ ಮೇಲೆ ಆದರೂ ಕುಂದ್ರಕ್ಕೆ ಬಲವಂತದಿಂದ ಕೂರಿಸಿ ಕಳಿಸ್ತೀನಿ ನಾನು, ಸ್ವಲ್ಪ ಭಯ ಹೋಗಬೇಕು ಅಂತ. ಒಂದು ಸ್ವಲ್ಪ ಹಾರ್ಸ್ ರೈಡಿಂಗ್ ಎಲ್ಲ ಮಾಡ್ಕೊಂಡು ಬಂದ. ನಾವು ಆ್ಯಕ್ಚುಲಿ ಇಲ್ಲಿ ಬಸ್ಸಿಗಾಗಿ ವೇಟ್ ಮಾಡ್ತಾ ಇದ್ವಿ. ನಾವೀಗ ರಿಟರ್ನ್ ಹೋಗ್ತಾ ಇದ್ವಿ, ಆಫ್ಟರ್ನೂನ್ ಆಗಿಬಿಡ್ತು ನಮಗೆ. ಮಾರ್ನಿಂಗೆ ಬಂದಿದ್ವಿ ನಾವು, ಹಾಗಾಗಿ ಆಫ್ಟರ್ನೂನ್ ಆಯಿತು ನಾವು ರಿಟರ್ನ್ ಹೋಗೋಕ್ಕೆ. ಸೊ ಇಲ್ಲೆಲ್ಲ ಮ್ಯಾಂಗೋ ಇತ್ತು, ಹಾಗೆ ಸ್ವಲ್ಪ ಮಂಡಕ್ಕಿ ಸ್ನ್ಯಾಕ್ಸು ಸಿಕ್ತು. ಹಾಗೆ ಮಂಡಕ್ಕಿನೂ ತೊಗೊಂಡ್ವಿ, ಮಂಡಕ್ಕಿನೂ ತಿನ್ಕೊಂಡು ಹಾಗೆ ಮಾವಿನಕಾಯನ್ನು ತಿನ್ಕೊಂಡ್ವಿ. ಅದ್ರ ಮೇಲೆ ಉಪ್ಪು ಖಾರ ಹಾಕ್ಕೊಟ್ರೆ ಎಷ್ಟು ಮಜವಾಗಿರುತ್ತೆ ಮಾವಿನಕಾಯಿ ಮೇಲೆ. ಅದನ್ನು ಬಸ್ ಬರೋವರೆಗೂ ಏನು ಟೈಮ್ ಪಾಸ್ ಮಾಡೋದು ಅಂತ ಇದನ್ನು ಎಲ್ಲ ತಿನ್ಕೊಂಡ್ವಿ. ಮಧ್ಯಾಹ್ನ ಏನು ಊಟ ಮಾಡೋದಾಗಲಿಲ್ಲ, ಹಾಗಾಗಿ ಇದೇ ಸ್ನ್ಯಾಕ್ಸನ್ನೇ ತಿನ್ಕೊಂಡು ಹೊರಟ್ವಿ. ಬಸ್ ಬಂತು ನಮ್ಮದು, ಅಷ್ಟರಲ್ಲಿ ನಾವು ತಿನ್ನೋದ್ರಲ್ಲೇ ಬಸ್ ಬಂದುಬಿಡ್ತು. ಸೊ ನಾವು ಹೊರಟ್ವಿ ನಮ್ಮ ಊರಿಗೆ. ಹಾಗೆ ಬರಬೇಕಾದ್ರೆ ತುಂಬ ಟಯರ್ಡ್ ಆಗಿರೋದಕ್ಕೆ ಮಲ್ಕೊಂಬಿಟ್ಟಿದ್ವಿ. ಬಿಸಿಲು ತುಂಬ ಸಿಕ್ಕಾಪಟ್ಟೆ ಇತ್ತು, ಹಾಗಾಗಿ ಮಲಗಿದ್ವಿ. ನಮಗೆ ಗೊತ್ತೇ ಆಗಿಲ್ಲ ಊರು ಬಂದಿರೋದು ಕೂಡ. ಆಮೇಲೆ ನಿಯರ್ ಬೈ ನನಗೆ ಎಚ್ಚರ ಆದಾಗ ನಾನು ಈ ವಿಡಿಯೋ ಮಾಡಿಕೊಂಡೆ. ಹತ್ರ ಬರ್ತಾ ಬರ್ತಾ ಸ್ವಲ್ಪ ಬಿಸಿಲು ಕಡಿಮೆ ಆಗ್ತಾಯಿತ್ತು, ಬಟ್ ನಮ್ಮೂರಿಗೆ ಬಂದಾಗ ಅಲ್ಲಿನೂ ಯಾಕೋ ಬಿಸಿಲು ಅನ್ನಿಸ್ತು ಒಂದು ಸ್ವಲ್ಪ. ಸೊ ಇವತ್ತು ನಾವು ಹೋದ್ವಿ ಝೂ. ತುಂಬಾ ಖುಷಿಯಾಯಿತು ಝೂ ಹೋಗಿ, ಸ್ವಲ್ಪ ಏನೋ ಹೊಸದನ್ನು ನೋಡಿದ್ವಿ ಅನ್ನಿಸ್ತು. ನಾವು ಚಿಕ್ಕವರಿದ್ದಾಗ ಸ್ಕೂಲ್ ಡೇಸಲ್ಲಿ ಇದ್ದಾಗ ನಾವು ಝೂಗೆ ಹೋಗಿದ್ದು ನಮ್ಮೂರಲ್ಲಿ. ಸೊ ಅಲ್ಲಿನೂ ಝೂ ಇವಾಗ ಇಲ್ಲ ಅಂತ ಅನಿಸುತ್ತೆ ಆ ಊರಲ್ಲಿನೂ. ತುಂಬಾ ವರ್ಷಗಳು ಮೇಲೆ ಮತ್ತೆ ಝೂಗೆ ಹೋಗಿ ನೋಡ್ಕೊಂಡು ಬಂದ್ವಿ ಪ್ರಾಣಿಗಳನ್ನೆಲ್ಲ, ಖುಷಿಯಾಯಿತು. ಇನ್ನೂ ಎಲ್ಲ ಪ್ರಾಣಿಗಳನ್ನೂ ನೋಡ್ಕೊಂಡು ಬಂದಿದ್ದರೆ ಇನ್ನೂ ಖುಷಿಯಾಗ್ತಿತ್ತು. ಮತ್ತೊಂದು ಸರಿ ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ ಇದೆ, ಖಂಡಿತ ಹೋಗ್ತೀವಿ. ಸೊ ಈಗ ನಾವು ಬಂದ್ವಿ ಹುಬ್ಳಿಗೆ. ಹುಬ್ಳಿಗೆ ಅಟ್ರ್ಯಾಕ್ಷನ್ ಏನಂದರೆ ಈ ಚೆನ್ನಮ್ಮ ಸರ್ಕಲ್, ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಅಂತ ಹೇಳ್ಬೋದು. ಸೊ ಅದನ್ನೇ ಈಗ ಹೇಗೆ ಬೇಕಾಗಿ ಮಾಡಿ ಅದನ್ನು ಅಂತಾರೇ ಮಾಡಿಬಿಟ್ಟಿದ್ದಾರೆ. ಅದೊಂದು ಬೇಜಾರು ಈ ಹುಬ್ಳಿನಲ್ಲಿ ಬಂದರೆ. ನೋಡೋಕೆ ಎಷ್ಟು ಚೆನ್ನಾಗಿರ್ತಿತ್ತು ಅದು, ಇವಾಗ ಫ್ಲೈಓವರ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅದೊಂಥರ ಬೇಜಾರಾಗ್ಬಿಟ್ಟಿದೆ ಆ ಸರ್ಕಲ್ನ ನೋಡೋಕ್ಕೆ. ಅದರದ್ದು ಕಳ ಅಂತಾರಲ್ವ ಅಥವಾ ಲಕ್ಷಣ, ಅದೇ ಹೋಗ್ಬಿಟ್ಟಿದೆ ಇವಾಗ ಅಲ್ಲಿ ಫ್ಲೈಓವರ್ ಮಾಡ್ತಾ ಇರೋದ್ರಿಂದ. ಸೊ ನಾವು ಊರಿಗೆ ಮುಟ್ಟೋದ್ರಲ್ಲಿ 4 ಗಂಟೆ ಆಯಿತು. ಅಲ್ಲಿಂದ ಸ್ಟಾಪ್ ಇಳ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಏರಿಯಾಗೆ ಬಸ್ಸಿಗೆ ಹತ್ಕೊಂಡು ನಾವಲ್ಲಿ ಒಂದು ಕಡೆ ವೆಹಿಕಲ್ ಇಟ್ಟಿದ್ವಿ. ಸೊ ಆ ವೆಹಿಕಲ್ ಜಾಗಕ್ಕೆ ಬರೋಕ್ಕೆ ಮತ್ತೊಂದು ಬಸ್ ಹತ್ಕೊಂಡು ಬಂದ್ವಿ. ಹತ್ಕೊಂಡು ಬಂದು ಮನೆಗೆ ಹೋಗೋದ್ರಲ್ಲಿ 4 ಮೇ ಬಿ ಆಗಿತ್ತು ಅನಿಸುತ್ತೆ, 4:30 ಆಗಿರಬೇಕು. ನಂತರ ಮನೆಗೆ ಹೋದ್ಮೇಲೆ ಫುಲ್ ಟಯರ್ಡ್ ಆಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಆಮೇಲೆ ಒಂದು 1/2 ಕಪ್ ಟೀ ಕುಡ್ಕೊಂಡ್ವಿ ನಾನು ನನ್ನ ಹಸ್ಬೆಂಡ್. ಟೀ ಕುಡ್ದಾದಮೇಲೆ
ಇನ್ನೇನು, ಇನ್ನೊಂದು ಸ್ವಲ್ಪತ್ತಿಗೆ ನೈಟ್ ಆಯಿತು. ಅದೇ ಪರೋಟನೇ ಮಾಡಿಕೊಂಡು ಸ್ವಲ್ಪ ಮಿಂಟ್ ಚಟ್ನಿ ಜೊತೆಗೆ, ಹಾಗೆ ಟೊಮ್ಯಾಟೊ ಚಟ್ನಿ ಜೊತೆಗೆ ತಿನ್ಕೊಂಡು ಇವತ್ತಿಂದು ದಿನ ಕಂಪ್ಲೀಟ್ ಮಾಡಿದ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ಒಂದು ಚಿಕ್ಕ ವ್ಲಾಗ್. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕನ್ನಡತಿಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ, ಶುಭರಾತ್ರಿ.